ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಯುವಜನೋತ್ಸವ ನಡೆಯುತ್ತಿದ್ದು ಇದೇ 12 ರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದರು. 7 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ದೇಶದ 28 ರಾಜ್ಯಗಳಿಂದ ಹಾಗೂ 8 ಕೇಂದ್ರಾಡಳಿತ ಪ್ರದೇಶದಿಂದ ಯುವಜನರು ಪಾಲ್ಗೊಳ್ಳುತ್ತಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಈ ಸಂಬಂಧ ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿ ಅಂತಿಮ ಸಿದ್ಧತೆ ಕುರಿತು ಮಾಹಿತಿ ಪಡೆಯಲಾಗುವುದು ಎಂದರು. ಈ ಯುವಜನೋತ್ಸವ ಮೇಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದು ಆಯಾ ರಾಜ್ಯದ ಕಲೆ ಸಾಹಿತ್ಯ ಕ್ರೀಡೆ ಇನ್ನಿತರ ವಿಷಯಗಳು ಅನಾವರಣಗೊಳ್ಳಲಿವೆ. ಇದೊಂದು ಪ್ರೇರಣಾ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದರು. ಪ್ರಧಾನಿ ಅವರು ಕೂಡ ಯುವಕರೇ ನಮ್ಮ ದೇಶದ ಆಸ್ತಿ ಎಂದು ಹೇಳಿದ್ದು ಅದರಂತೆ ಯುವಜನರಿಗೆ ಪ್ರೇರಣೆ ನೀಡಲು ಪ್ರಧಾನಿ ಇದೇ 12 ರಂದು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಒಂದು ರೀತಿಯಲ್ಲಿ ಒಂದು ಅವಕಾಶ ಮತ್ತು ಇದರಲ್ಲೆಲ್ಲ ಭಾಗವಹಿಸಿ ನೋಡಿಕೊಂಡು ಪ್ರೇರಣೆಯನ್ನು ಪಡೆಯುವಂತದ್ದು ಉತ್ಸಾಹದಿಂದ ಮುಂದೆ ಬದುಕಿನಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡುವಂತದ್ದು ಎಲ್ಲ ರಂಗದಲ್ಲೂ ಕೂಡ ಯುವಕರು ಮುಂದೆ ಬರಬೇಕು ಅನ್ನುವಂತ ಚಿಂತನೆಯಿಂದ ಇದು ಉತ್ಸವ ಮಾಡ್ತಿದ್ದೆವು. ವಿಶೇಷವಾಗಿ ಪ್ರಧಾನಮಂತ್ರಿ ಬರೋದು ಯಾಕೆ ಮಹತ್ವ ಅಂತಂದ್ರೆ ಜನಸಂಖ್ಯೆ ಎಂಬುದು ಒಂದು ದೊಡ್ಡ ಭಾರ ಅಂತ ಹೇಳಿ ಇಷ್ಟು ವರ್ಷ ವಿಶ್ಲೇಷಣೆ ಆಗ್ತದೆ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಇದನ್ನೇ ಒಂದು ನಮ್ಮ ಆಸ್ತಿ ಅಂತ ಅವರು ಹೇಳಿದ್ರು. ಡೆಮೊಗ್ರಫಿಕ್ ಡಿವಿಡೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸುಮಾರು 46% ಜನ ಇವತ್ತು ಯುವಕರು ನಮ್ಮ ಜನಸಂಖ್ಯೆಯಲ್ಲಿದ್ದಾರೆ. ಇದೊಂದು ಯುವ ದೇಶ, ಯುವಕರಿಂದಲೇ ಇದನ್ನು ಭವಿಷ್ಯ ನಿರ್ಮಾಣ ಮಾಡಬಹುದು ಅಂಥೇಳಿ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಅವರು ಮಾಡಿದ್ದಾರೆ. ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಹಿಡಿದು ಮೇಕ್ ಇನ್ ಇಂಡಿಯಾ ಹಿಡಿದು ಮುದ್ರಾ ಯೋಜನೆಯಿಂದ ಹಿಡಿದು ಆತ್ಮನಿರ್ಭರ ಭಾರತದಿಂದ ಹಿಡಿದು ಹತ್ತು ಹಲವಾರು ಯುವಕರುಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಬರುವಂಥದ್ದು ಬಹಳ ಮಹತ್ವದ ಒಂದು ಸಂಗತಿ ಮತ್ತು ಈ ಭಾಗದ ಯುವಕರಿಗೆ ಒಂದು ಅವಕಾಶ ಮತ್ತು ಸ್ಫೂರ್ತಿ ಅವರಿಂದ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ. ಎಲ್ಲ ತಯಾರಿಗಳನ್ನು ಮಾಡಿದ್ದೀವಿ. ರೋಡ್ ಶೋ ಏನಾಗಲ್ಲ, ಆದರೆ ಯಾವಾಗಲೂ ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಬಂದಾಗ ರಸ್ತೆ ಎರಡು ಬದಿ ಜನ ನಿಂತ್ಕೊಂಡು ಹರಿಸುವಂಥದ್ದು ಇದೆ. ಪ್ರಧಾನಮಂತ್ರಿ ಬಂದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಎರಡು ಬದಿಯಲ್ಲಿ ನಿಂತು ಅವರಿಗೆ ಮಾಡುವಂಥದ್ದು. ಪ್ರಧಾನಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾರೆ.